ಸ್ಪಷ್ಟ ಕನ್ನಡ ಕನ್ನಡ ಭಾಷೆ ಮಾತನಾಡುವ ಅರುಳು ಹುರಿದಂತೆ ಮಾತನಾಡುವಂತಹ ಅಪರ್ಣ ಅವರು ಇಂದು ನಮ್ಮನ್ನು ಅಗಲಿದ್ದಾರೆ ನಮ್ಮ ಜೊತೆಗೆ ಈಗ ರೂಪಿಕಾ ಅವರಿದ್ದಾರೆ ಮೊದಲನೇದಾಗಿ ಅವರು ಮಜಾ ಟಾಕೀಸಲ್ಲಿ ಸಾಕಷ್ಟು ಅವ್ರ ಜೊತೆ ಎಪಿಸೋಡ್ಗಳನ್ನು ಮಾಡ್ತಿದ್ದಾರೆ ಇವತ್ತು ನಿಮಗೆ ಹೇಗೆ ನೆನಪಾಗ್ತಾರೆ ಅಪರ್ಣ ಅಪರ್ಣ ಅಕ್ಕ ಅಥವಾ ಅಪರ್ಣ ಮ್ಯಾಮ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಗ್ಧ ಮನಸ್ಸಿನ ಸ್ಪಷ್ಟ ಕನ್ನಡತಿ ಮತ್ತು ಒಂಥರ ಏನೂ ಕಲ್ಮಶ ಇಲ್ಲದೆ ಕೊನೆವರೆಗೂ ಜೀವನ ಮಾಡಿದಂಥ ಮಗು ಮನಸ್ಸಿರುವಂಥ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ನನ್ನ ಸೌಭಾಗ್ಯ ಕೂಡ ಹೌದು ಅಂಥವ್ರ ಜೊತೆ ನಾನು ಕೆಲಸ ಮಾಡುವಂತಹ ಅವಕಾಶ ಸಿಕ್ತು ಮಜಾ ಟಾಕೀಸ್ ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಒಂದು ಒಂದು ನೂರೈವತ್ತು ಇನ್ನೂರು ಎಪಿಸೋಡ್ ಅವ್ರ ಜೊತೆ ಕೆಲಸ ಮಾಡುವಂಥ ನನಗೆ ಒಂದು ದೊಡ್ಡ ಅವಕಾಶ ಅಂತ ಹೇಳ್ಬೋದು ಎಷ್ಟು ಸರಳವಾಗಿದ್ದರೂ ಸೆಟ್ಟಲ್ ಬಂದರೂ ಅಷ್ಟೇ ನಾವು ಏನೇ ಕಾಲೆಳಿದ್ರು ಕೂಡ ಇನ್ ಕೇಸ್ ಶುದ್ಧ ಶುಜಾ ಅವ್ರ ಕಾಲೆಳಿ ಕೂಡ ತುಂಬ ಸ್ಪೋರ್ಟಿವ್ ಆಗಿ ತಗೊಳ್ಳೋರು ಯಾವುದು ಒಂಥರ ಅಫೆನ್ಸಿವ್ ಆಗಿ ತಗೊಳ್ಳದೆ ಪರ್ಸ್ನಲಿ ತಗೊಳ್ಳೇ ಮಾಡ್ತಿರ್ಲಿಲ್ಲ ಅದಲ್ಲ ಆತ ಆ ಥರ ಆಗ್ತಾನೂ ಇರಲಿಲ್ಲ ತುಂಬ ಖುಷಿ ಖುಷಿಯಿಂದ ನಗ್ನಾಗ್ತಾ ನಾವು ಎಲ್ಲ ಜೊತೆ ಕೆಲಸ ಮಾಡುವಂತಹ ಗಳಿಗೆನೇ ನಾನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಬಟ್ ಎರಡು ವರ್ಷದಿಂದ ಅವ್ರು ಅಷ್ಟು ಸಫರ್ ಮಾಡ್ತಾಯಿದ್ರು ಕೂಡ ಅದು ನಮಗೆ ಒಂಥರ ಶಾಕಿಂಗ್ ಅಂತ ಅನ್ಸುತ್ತೆ ಬಟ್ ಅಕ್ಕ ಯಾವಾಗಲೂ ಜೊತೆಗಿರ್ತಾರೆ ಇವಾಗ ನ ಇವಾಗ ಇವತ್ತು ನೋಡಿ ಫಾರ್ ಎಕ್ಸಾಂಪಲ್ ಮೆಟ್ರೋದಲ್ಲಿ ಹೋದರೂ ಕೂಡ ಅವರು ಒಂದು ವಾಯ್ಸ್ ಕೇಳ್ಬೋದು ಹಾಗೆ ಎಲ್ಲೇ ಒಂದು ಫಸ್ಟು ಕನ್ನಡದ ನಿರೂಪಕಿ ಅಂತ ಬಂದರೆ ಅದು ಅಪರ್ಣ ಅಕ್ಕ ಅಂತಲೇ ಕೇಳ್ಬೋದು ಕನ್ನಡಕ್ಕೆ ಒಂದು ನಿರೂಪಕರಿದ್ದರೂ ಒಂದು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಕನ್ನಡದಲ್ಲಿ ಅಂತ ಹೇಳಿದರೆ ಅದೆಲ್ಲ ಒಂದು ತಿಳ್ಕೊಂಡಿರಬೇಕು ಓದಿರಬೇಕು ಒಂದಷ್ಟು ಅವರೆಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಪ್ರಿಪ್ರೇಷನ್ಸ್ ಇರ್ತಾಯಿತ್ತು ಸುಮ್ಮನೆ ಏನೋ ಬ್ಲ್ಯಾಂಕಾಗಿ ಹೋಗಿ ಮಾತಾಡುವಂಥ ಒಂದು ವೈ ಒಂದು ವ್ಯಕ್ತಿತ್ವ ಇರಲಿಲ್ಲ ಇಂಥ ಒಂದು ಸರಳತೆ ಸದಾ ನಮ್ಮಂತ ಅವರು ಕಲಿಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಅಪರ್ಣ ಅವ್ರನ್ನ ನೀವು ಯಾವಾಗ ಮೀಟ್ ಆ ಸಂದರ್ಭದಲ್ಲಿ ಏನಾದರೂ ಮೀಟ್ ಅಂತ ಹೌದು ಒಂದು ಏಳು ತಿಂಗಳ ಹಿಂದೆ ಏಳರಿಂದ ಎಂಟು ತಿಂಗಳ ಹಿಂದೆ ನಾನು ಅವ್ರನ್ನ ಭೇಟಿ ಆಗಿದ್ದೆ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಆಗಿದ್ದೆ ಅಲ್ಲಿ ಏನಂತ ಹೇಳಿದ್ರೆ ಅಪರ್ಣ ಮ್ಯಾಮು ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ರು ನಾನು ಅವ್ರ ಪರ್ಫಾರ್ಮೆನ್ಸ್ ಮಾಡಿದೆ ತುಂಬ ಚೆನ್ನಾಗಿ ಮಾತಾಡಿಸಿ ಅದು ಆ ಸರಳತೆ ಯಾವತ್ತಿತ್ತು ಇತ್ತು ಒಂದು ಆಪ್ತತೆ ವಾತ್ಸಲ್ಯ ಇತ್ತು ಬಂದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ಅಂತ ಹೇಳಿ ಖುಷಿ ಖುಷಿಯಿಂದ ನಗು ಯಾವತ್ತಿದ್ರೂ ಮಾಸ್ತಾ ಇರಲಿಲ್ಲ ಅವರಲ್ಲಿ ಆ ಒಂದು ಮುಗ್ಧತೆಯಿಂದಲೇ ಬಂದು ಮಾತಾಡಿಸಿ ನಮಗೆಲ್ಲರೂ ಒಂದಷ್ಟು ಕಾಲ ಕಳೆಯುವಂಥ ಒಂದು ಗಳಿಗೆ ಆಗಿತ್ತು ಬಟ್ ಅದೇ ಕೊನೆ ಕಾರ್ಯಕ್ರಮ ಅಂತ ನನಗೆ ಇವಾಗ ಅದನ್ನ ನೆನೆಸ್ಕೊಡ್ರೆ ತುಂಬ ಒಂಥರ ಕಷ್ಟ ಆಗತ್ತೆ ತಗೊಳಕ್ಕೆ ಅಪರ್ಣ ಅವರು ಎಲ್ಲರಿಗೂ ಒಂದೊಂದು ರೀತಿ ಕನೆಕ್ಟ್ ಕಲಾವಿದರಾಗಿ ಒಬ್ಬರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಒಂದೊಂದು ರೀತಿಯಲ್ಲಿ ದೂರದರ್ಶನ ಹೋದರೆ ಆ್ಯಂಕರ್ ಆಗಿ ಎಲ್ಲರಿಗೂ ಒಂದೊಂದು ರೀತಿ ಕನೆಕ್ಟ್ ಆಗ್ತಾರೆ ನಿಮಗೆ ಯಾವ ರೀತಿ ಕನೆಕ್ಟ್ ಆಗ್ತದೆ ನನಗೂ ಖಂಡಿತವಾಗ್ಲೂ ಇವಾಗ ಜೊತೆ ಕೆಲಸ ಮಾಡೋದಕ್ಕೆ ನಾನು ಅವ್ರ ಜೊತೆ ತಂಗಿಯಾಗಿ ಅಥವಾ ಅಂದರೆ ಡ್ಯಾನ್ಸ್ ಶೋಸ್ ಕೊಡ್ತಿದಾಗ ಅವ್ರು ನಿರೂಪಣೆ ಮಾಡ್ತಿದ್ದಾಗ ನಾನು ವೇದಿಕೆ ಹಂಚ್ಕೊಂಡಿರುವಂಥ ಒಂದು ಗಳಿಗೆ ಎಲ್ಲ ರೀತಿಯಲ್ಲೂ ಒಂದು ನಮ್ಮನೆಯವರು ಅಂತ ಕನೆಕ್ಟ್ ಆಗ್ತಾರೆ ಎಲ್ಲರಿಗೂ ನಮಗೆ ಮಾತ್ರ ಅಲ್ಲ ಕೂತ್ ನೋಡ್ತಿದ್ದಂತಹ ಆಡಿಯನ್ಸು ಕೂಡ ನಮ್ಮನೆ ಹುಡುಗಿ ಅಲ್ವಾ ಇದು ಅಂತ ಯಾಕಂದರೆ ಆ ಒಂದು ಮನೋಸ್ಥಿತಿ ಇದ್ದಂತಹ ಒಂದು ದೊಡ್ಡತನ ಎಲ್ಲ ಎಲ್ಲರತ್ರನೂ ಮಾತಾಡೋರು ಎಲ್ಲರೂ ಬೇಕು ಅವ್ರಿಗೆ ಸೊ ಐ ಥಿಂಕ್ ನನಗೆ ಆ ಕನೆಕ್ಷನ್ ಜಾಸ್ತಿ ಇದೆ ಕ್ಯಾರವನಲ್ಲಿ ಒಂದಷ್ಟು ನಾವು ಫನ್ ಸ್ಟೋರೀಸ್ ಆಗಿ ಸ್ಟೇಜ್ ಮೇಲೆ ಮಜಾ ಟಾಕೀಸ್ ಅನ್ನೋದೇ ಫಸ್ಟ್ ಆಫ್ ಆಲ್ ನಾವು ಅಪರ್ಣ ಮ್ಯಾಮ್ನ ಒಂದು ರೀತಿನಲ್ಲಿ ನೋಡಿದ್ವಿ ಬಟ್ ಮಜಾ ಟಾಕೀಸಿಗೆ ಬಂದಾಗ ಇವ್ರು ಇದನ್ನು ನಿಭಾಯಿಸ್ಬೋದಾ ಅಂತ ನಮಗೆ ಒಂದು ಎಷ್ಟು ಹುಟ್ಟು ಅಂತ ಒಂದು ಸಂದರ್ಭ ಅಂದರೆ ಏನು ಪಾತ್ರ ಕೊಟ್ಟರು ಅವ್ರ ಏಜಕ್ಕೆ ಮೀರಿದ ಪಾತ್ರ ಕೊಟ್ಟರು ಅಥವಾ ಅವ್ರಿಗಿಂತ ಸ್ಕೂಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಅವರು ಪರ್ಫಾಮ್ ಎಲ್ಲ ಮಾಡ್ತಾರೆ ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ ಅಷ್ಟು ಸಪೋರ್ಟಿವ್ ಆಗಿ ನಾನು ಮಾಡ್ತೀನಿ ಸಿ ಅದು ಒಂದು ಕಲಾವಿದೆಯ ದೊಡ್ಡ ಗುಣ ಅದೆಲ್ಲ ಕಲಿಬೇಕು ಅದೆಲ್ಲ ನೆನಪಿಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಲ್ಲ ಒಳ್ಳೆತನದ್ದು ನಾನು ಅಪರ್ಣ ಹಾಕನ ಬಗ್ಗೆ ನಾನು ನೆನೆಸ್ಕೊಂಡು ಜೊತೆಗೆ ಯಾವತ್ತ ಇಟ್ಕೊಂಡಿರ್ತೀನಿ ಅಂತ ಹೇಳ್ಬೋದು ಅಂದ್ರೆ ಟಾಕೀಸ್ ಅಂದ್ರೆ ಸಾಕು ವರ ಒನ್ ಅಂಡ್ ಓನ್ಲಿ ವರ ಲಕ್ಷ್ಮಿ ಆ ಡೈಲಾಗ್ ತುಂಬಾನೇ ಫೇಮಸ್ ಅದ್ರ ಬಗ್ಗೆ ಹೇಳಿ ಇಲ್ಲ ಆ ಅಪರ್ಣಾಕ್ ಆ ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ ಅಂದ್ರೆ ಬೇರೆ ಯಾರು ನಿಭಾಯಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಎಷ್ಟು ಆ ಮುಗ್ಧತೆ ಏನು ಆ ಒಂದು ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅಂತ ಹೇಳಿ ಅದೊಂದು ಮುಗ್ಧತೆ ಆ್ಯಂಡ್ ಏನು ಡೈಲಾಗ್ ಕೊಟ್ಟರು ಕೂಡ ಅದನ್ನು ನೀಟಾಗಿ ಕ್ಯಾರಿ ಫಾರ್ವರ್ಡ್ ಮಾಡೋರು ಅಪರ್ಣ ಅವ್ರು ಮಾಡಿದ್ದಕ್ಕೆ ಆ ಪಾತ್ರಕ್ಕೆ ಅಷ್ಟೊಂದು ರೀಚ್ ಆಯಿತು ಜನಕ್ಕೆ ನಗ್ಸಿದ್ರು ಸೀರಿಯಸ್ ಆಗಿ ಒಂದು ಕಡೆ ಒಂದು ಗೌರ್ಮೆಂಟ್ ಶೋಸ್ನ ಅಥವಾ ಆ ಥರ ಒಂದು ನಾವು ರಿಲೇಟೆಡ್ ಆಗಿರುವಂಥ ನಾವು ಮುಖ ನೋಡಿದ್ವಿ ಆದರೆ ಸಡನ್ ಆಗಿ ಮಜಾ ಟಾಕೀಸಲ್ಲಿ ಎಷ್ಟು ವಿಭಿನ್ನ ಪಾತ್ರಗಳು ಈ ಥರ ಪಾತ್ರಗಳನ್ನ ಕೂಡ ಖಂಡಿತ ಅಂಡ್ ಎಸ್ಪೆಷಲಿ ಅಪ್ಪು ಸರ್ ಬಂದಾಗ ಒಂದು ಅವ್ರ ಅವ್ರಿಗೆ ರೇಗಿಸ್ಕೊಂಡು ಅಪ್ಪು ಸರ್ ಜೊತೆ ಒಂದು ಕಾಂಬಿನೇಷನ್ ಅರ್ಜುನ್ ಸರ್ ಜಾರ್ಜ್ ಸರ್ ಜೊತೆ ಸೊ ಕಾಮಿಡಿ ಸೆನ್ಸ್ ಅಂತೂ ಸಿ ಎವ್ರಿಥಿಂಗ್ ಶಿ ಹ್ಯಾಡ್ ಅವ್ರ ತನದಲ್ಲೇ ಅವರು ತೊಗೊಂಡು ಹೋಗ್ತಾ ಇದ್ರು ಐ ತಿಂಕ್ ಒನ್ ಆ್ಯಂಡ್ ಓನ್ಲಿ ವರಲಕ್ಷ್ಮಿ ಅದು ಒನ್ ಅಂಡ್ ಓನ್ಲಿ ಅಪ್ಪರ್ಣ ಅವರೇ ಅಂತ ಹೇಳ್ಬೋದು ಇವತ್ತು ನಾವು ಅವ್ರನ್ನ ದೈಹಿಕವಾಗಿ ಮಿಸ್ ಮಾಡ್ಕೊಂಡಿರ್ಬೋದು ಅವ್ರ ವಾಯ್ಸ್ ಅವ್ರ ನಟನೆ ಇವತ್ತಿಗೂ ನಮ್ಮ ಜೊತೆ ಜೀವಂತವಾಗಿರುತ್ತೆ ಮುಂದೂ ಕೂಡ ಹೌದು ನಾನಲ್ಲಿ ಅವ್ರು ನಮಸ್ಕಾರ ಮಾಡ್ತಾ ಇದ್ದಾಗ ಅವರ ಪತಿ ಒಂದು ಮಾತು ಹೇಳಿದರು ಯಾರೂ ಅಳಬೇಡಿ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಕಂಡಿಸ್ಕೊಂಡು ಹೋಗೋಣ ಅಂತ ಖಂಡಿತವಾಗ್ಲೂ ದೊಡ್ಡ ಮಾತು ಅದು ನಾವು ನಾವೆಲ್ಲ ತಿಳ್ಕೊಳ್ಬೇಕು ಹೌದು ಯಾಕೆಂದರೆ ಅವರು ಮಾಡಿದಂತಹ ಸಾಧನೆ ಅಷ್ಟು ದೊಡ್ಡ ಮಟ್ಟದ್ದು ಸರಳತೆಯಿಂದ ಇದ್ದು ಕನ್ನಡ ಕ್ಷೇತ್ರದಲ್ಲಾಗಲಿ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ನಿರೂಪಣಾ ಕ್ಷೇತ್ರದಲ್ಲಾಗಲಿ ಎಲ್ಲ ಕ್ಷೇತ್ರದಲ್ಲೂ ಅವರು ಒಂದು ಛಾಪನ್ನು ಮೂಡಿಸಿ ತನ್ನತನವನ್ನು ಬಿಟ್ಟುಕೊಡದೇ ಹೋಗಿದ್ದಂತಹ ಒಂದು ವ್ಯಕ್ತಿತ್ವ ಸೊ ಅದಕ್ಕೆ ಅವ್ರನ್ನ ದೊಡ್ಡ ಮಟ್ಟದಲ್ಲೇ ಕಳಿಸ್ಕೊಳ್ಳೋಣ ಬಟ್ ಅದೇ ಹೇಳಲ್ವಾ ಕಲಾವಿದರಿಗೆ ಅಥ್ವಾ ಈ ಥರ ಒಂದು ನಮ್ಮಂಥ ನಾವೆಲ್ಲ ಅದೃಷ್ಟ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಹೋದರೂ ಕೂಡ ಜೀವಂತವಾಗಿರಬಹುದು ಯಾಕಂದರೆ ನಾವು ಮಾಡಿರೋವಂಥ ಕೆಲಸಗಳಿಗೆ ಅಪರ್ಣ ಕೈಗೆ ಹೋದ್ರೂ ಮೆಟ್ರೋದಲ್ಲಿ ಕೇಳಿಸ್ಕೊಳ್ತಿದ್ದೀನ ಅಥವಾ ಅವ್ರು ಮಾಡಿರುವಂತಹ ಒಂದು ನಿರೂಪಣೆಗಳು ಎಷ್ಟು ಅಷ್ಟೊಂದು ದಾಖಲಾತಿಗಳಿದೆ ಪಿ ಎಮ್ ಆಗಲಿ ಸಿ ಎಮ್ ಆಗಲಿ ಎಲ್ಲರನ್ನು ನಿಭಾಯಿಸೋ ಶಕ್ತಿ ಅವರಲ್ಲಿತ್ತು ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನೋಡಿ ನಾವು ಅವ್ರನ್ನ ನೆನಪಿಟ್ಕೊಳ್ತೀವಿ ಸದಾ ನಮ್ಮ ಜೊತೆ ಅವ್ರ ಕೆಲಸದಿಂದ ನಾವು ಅವ್ರನ್ನ ಸ್ಮರಣೆ ಮಾಡ್ತಾನೆ ಇರಬೇಕು ಅದು ನಮ್ಮ ಒಂದು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ನಟಿ ರೂಪಿಕಾ ಏನು ಅವರ ಮಜಾ ಟಾಕೀಸಲ್ಲಿ ಅಲ್ಲಿ ಸಾಕಷ್ಟು ಅಂದ್ರೆ ಸುಮಾರು ಒಂದು ನೂರ ಎಪ್ಪತ್ತರಿಂದ ಇನ್ನೂರು ಎಪಿಸೋಡ್ಗಳನ್ನು ಅವ್ರ ಜೊತೆ ಮಾಡಿದಂತಹ ನಟಿ ರೂಪಿಕಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಜ್ ಪಬ್ಲಿಕ್ ಟಿವಿ ಬೆಂಗಳೂರು